ಜೆ ಪಿ ಪಾರ್ಕ್ ಎಂಟ್ರೆನ್ಸ್ ಗೇಟು ಒಂದು ರೌಂಡ್ನ ಹಾಕ್ಬಿಡಿ, ನೋಡ್ತಾ ಇರ್ಬೋದು ಇದೇ ಎಂಟ್ರೆನ್ಸ್ ಗೇಟು, ಫುಲ್ ಒಂದು ರೌಂಡ್ ಇದೆ, ತುಂಬ ಜನ ಇದೆ, ಇವಾಗ ಸಂಡೇ ಇರೋದ್ರಿಂದ ತುಂಬ ಜನ ಇದ್ದಾರೆ. ಹಾಯ್ ಹಲೋ ನಮಸ್ಕಾರ, ನಾನು ಇವಾಗ ಮತ್ತಿಕೆರೆ ಹತ್ರ ಇರೋ ಜೆ ಪಿ ಪಾರ್ಕ್ ಹತ್ರ ಇರೋದು ನಿಮಗೆ ಕಾಣಿಸ್ತಾ ಇರ್ಬೋದು. ಜೆ ಪಿ ಪಾರ್ಕು ಇದು ಬರೋದು ನಿಮಗೆ ಯಶವಂತಪುರ ಹತ್ರ ಬರುತ್ತೆ. ಇಲ್ಲಿ ಇದೊಂದು ದೊಡ್ಡ ಪಾರ್ಕ್ ಅಂತಲೇ ಹೇಳ್ಬೋದು, ನಿಮಗೂ ಕೂಡ ತೋರಿಸ್ತಾ ಹೋಗ್ತೀನಿ, ಬನ್ನಿ ಒಳಗಡೆ ಏನೇನಿದೆ ಅಂತೇಳಿ ಬನ್ನಿ ಫ್ರೆಂಡ್ಸ್. ನಿಮಗೆ ಎಂಟ್ರಿ ಆದ ತಕ್ಷಣ ಈ ರೀತಿ ಬರುತ್ತೆ, ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಈ ರೀತಿ ಎಲ್ಲ ಇದೆ. ಇಲ್ಲಿ ಏನೇನು ಇರುತ್ತೆ ಅಂತೇಳಿ ನೀವು ಕೂಡ ನೋಡ್ಬೋದು, ಇಲ್ಲಿ ಏನೇನು ಸಿಗುತ್ತೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಇದು ಜೆ ಪಿ ಪಾರ್ಕು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಪ್ರವೇಶದ್ವಾರ, ಸಂಗೀತ ಕಾರಂಜಿ, ಇಲ್ಲೆಲ್ಲ ಕುಡಿಯುವ ನೀರಿಂದು ಎಲ್ಲನೂ ಇದೆ, ಈಜುಕೊಳ ಇದೆ, ವಾಹನ ನಿಲ್ದಾಣ ಇದೆ, ಎಲ್ಲನೂ ಇದೆ. ಬನ್ನಿ ಒಂದೊಂದಾಗೆ ನೋಡ್ತಾ ಹೋಗೋಣ. ಇಲ್ಲಿ ನೀವು ನೋಡಿ ಜೋಡಿ ಎತ್ತುಗಳು ಇದೆ, ನೋಡ್ತಾ ಇರ್ಬೋದು ಇದು ಹಳೆ ಮೈಸೂರಿನ ಮನಸೆಳೆದ ಮನೋಹಕ ಎತ್ತುಗಳು ಅಂತ ಬರೆದಿದ್ದಾರೆ. ಇಲ್ಲಿ ಜೋಡಿ ಎತ್ತುಗಳಿದೆ, ಇದೇ ರೀತಿ ತುಂಬ ಸ್ಟ್ಯಾಚುಗಳಿದ್ದಾವೆ, ನೋಡ್ತಾ ಇರ್ಬೋದು ತುಂಬ ತುಂಬ ಅಲ್ಲಿ ಸ್ಟ್ಯಾಚುಗಳಿದೆ. ಬನ್ನಿ ಒಂದೊಂದಾಗಿ ಅಲ್ಲಿ ನೋಡ್ತಾ ಇರ್ಬೋದು, ಒಂದು ಸ್ವಲ್ಪ ಜೂಮ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತೀನಿ. ನೋಡಿ ಇವಾಗ ಈ ರೀತಿ ರಾಶಿ ಮಾಡ್ತಾ ಇರೋದು, ಈ ರೀತಿ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಇದು. ನಾನು ಇಲ್ಲಿ ತುಂಬ ಸತಿ ಬಂದಿದ್ದೀನಿ, ಇದು ಒಂದು 5-6 ಸತಿ ಅನಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು ಜೋಡಿ ಎತ್ತುಗಳು ಯಾವ ರೀತಿ ಇದೆ ಅಂತೇಳ, ಎತ್ತುಗಳನ್ನು ಇದನ್ನು ಮಾಡ್ತಾ ಇರೋದು ನೀವು ಕೂಡ ನೋಡ್ಬೋದು. ತುಂಬ ಸತಿ ನಾನು ಬಂದಿದ್ದೀನಿ ಇಲ್ಲಿ, ಇದೇನು ಮೊದಲೇನಲ್ಲ, 5-6 ಸತಿ ಬಂದಿದ್ದೀನಿ, ತುಂಬ ಚೆನ್ನಾಗಿದೆ, ದೊಡ್ಡದಿದೆ ಇದು. ಬನ್ನಿ ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಎಷ್ಟು ದೊಡ್ಡದಿದೆ ಅಂತೇಳಿ. ಇಲ್ಲಿ ತುಂಬ ಚೆನ್ನಾಗಿದೆ ಇದು, ವಾಕ್ ಮಾಡೋಕ್ಕೆ ತುಂಬ ಜನ ಸಾಯಂಕಾಲ ಇಲ್ಲಿಗೆ ಬರ್ತಾ ಇರ್ತಾರೆ. ಇಲ್ಲಿ ನಿಯರ್ ಬೈ ಇದ್ದರೆ ಒಂದ್ಸಲಿ ವಿಸಿಟ್ ಮಾಡಿ. ಬೆಂಗಳೂರಲ್ಲಿ ಇದಿರೋದು ಮತ್ತಿಕೆರೆ, ಅದು ಯಶವಂತಪುರ ಹತ್ರ ಇರೋದು ಜೆ ಪಿ ಪಾರ್ಕು. ನಿಮಗೆ ಗೂಗಲಲ್ಲಿ ಹಾಕಿದ್ರೆ ಸಿಗುತ್ತೆ, ಬಟ್ ಚೆನ್ನಾಗಿದೆ ವಾಕ್ ಮಾಡೋಕ್ಕೆ, ಇಲ್ಲಾಂದರೆ ಫ್ಯಾಮಿಲಿ ಏನಾದರೂ ಇದ್ದರೆ ನೀವು ಕರ್ಕೊಂಬಂದು ಒಂದ್ಸಲಿ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಪಾರ್ಕು, ತುಂಬ ದೊಡ್ಡ ಪಾರ್ಕು. ಇಲ್ಲಿ ಕಾರಂಜಿ ಕೂಡ ಇದೆ, ಅಂದರೆ ಕಾರಂಜಿ ಗೊತ್ತಲ್ಲ ಮ್ಯೂಸಿಕಲ್ ಕಾರಂಜಿ ಅದೆಲ್ಲ ಇದೆ, ಬಟ್ ಇವಾಗ ಸದ್ಯಕ್ಕೆ ಓಪನ್ ಇದೆಯೋ ಇಲ್ಲ ಗೊತ್ತಿಲ್ಲ, ಬಟ್ ನೋಡಬೇಕು. ಬನ್ನಿ ಹೋಗೋಣ, ಏನೇನಿದೆ ಪ್ರತಿಯೊಂದು. ಇಲ್ಲಿ ಲೇಕ್ ಕೂಡ ಇದೆ, ಇಲ್ಲಿ ಮೀನುಗಳಿದೆ ಚೆನ್ನಾಗಿರೋದು. ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ನಿಮಗೆ ಸ್ಟ್ಯಾಚುಗಳು ಸಿಗುತ್ತೆ. ಇಲ್ಲಿ ನೋಡಿ ಗೇಂಡಾ ಮೃಗ ಸ್ಟ್ಯಾಚು, ಇಲ್ಲಿ ನೋಡ್ತಾ ಇರ್ಬೋದು ಇದೇ ರೀತಿ ಚೆನ್ನಾಗಿದೆ. ಬನ್ನಿ ಹೋಗೋಣ. ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಏನು ಬರೆದಿದ್ದಾರೆ ಅಂದರೆ, ಜೆ ಪಿ ಉದ್ಯಾನವನದ ವೈಭವ ಕಂಡು ಖುಷಿ ಪಡುತ್ತಿರುವ ದಂಪತಿ ಅಂತಿವರು. ಜೆ ಪಿ ಪಾರ್ಕ್ ಮಾಸ್ಕ್ ಕೂಡ ಹಾಕಿದ್ದಾರೆ ಪಾಪುಗೆ, ಮಾಸ್ಕ್ನ ಒಂದು ಸ್ವಲ್ಪ ಜೂಮ್ ಮಾಡ್ಬಿಟ್ಟು ತೋರಿಸ್ತೀರಿ, ಮಾಸ್ಕ್ ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ, ಇಲ್ಲಿ ಜೋಡಿ ಎತ್ತುಗಳನ್ನು ಹೊಡೆಯುತ್ತಿರುವ ರಾಜ್ಕುಮಾರ್ ಅವರು, ನಮಗೆ ಕಾಣಿಸ್ತಾ ಇರ್ಬೋದು ರಾಜ್ಕುಮಾರ್ ಇರಿದ್ದಾರೆ ಜೋಡಿ ಎತ್ತುಗಳು. ತುಂಬ ಇದೇ ರೀತಿ ಎಲ್ಲ ಕಡೆಯೂ, ನೀವು ಯಾವ ರೂಟಲ್ಲಿ ಹೋಗ್ತೀರ ಆ ರೂಟಲ್ಲಿ ಎಲ್ಲ ಕಡೆಯೂ ಇದೆ. ಇಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಕೂಡ ಮಾಡಿದ್ದಾರೆ, ನೀವು ಫ್ರೀ ಟೈಮಲ್ಲಿ ಪೀಸಾಗಿ ಬಂದುಬಿಟ್ಟು ಇಲ್ಲಿ ಕುತ್ಕೋಬೋದು. ಇಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಮಂಗನಿಂದ ಮಾನವ ಎನ್ನುವ ಮೂಲ ಸಾಕ್ಷಿಗಳು ಅಂತೆ, ನೋಡಿ ಮಂಗಗಳನ್ನೆಲ್ಲ ಇದೆ. ಇಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಇದ್ದರೆ ಇಲ್ಲಿಗೆ ಕರ್ಕೊಂಬರ್ಬೋದು, ನೀವು ಕೂಡ ಕರ್ಕೊಂಬಂದು ಎಂಜಾಯ್ಮೆಂಟ್ ಮಾಡಿ ಹೋಗ್ಬೋದು. ಒಂದು ಸಂಡೇ ಏನಾದರೂ ನಿಮ್ಮ ವೀಕಪ್ ಇತ್ತು ಬಂದಿದ್ರೆ ಚೆನ್ನಾಗಿರುತ್ತೆ, ಬನ್ನಿ ಬಂದ್ಬಿಟ್ಟು ನೋಡ್ಕೊಂಡು ಹೋಗಿ. ಇಲ್ಲಾಂದರೆ ಕಪಲ್ಸ್ ಇದ್ದರೆ, ಇಲ್ಲ ಈಗ ತಾನೇ ಮ್ಯಾರೇಜು ಆಗಿದ್ದರೆ ಅವ್ರಿಗೆಲ್ಲ ತುಂಬ ಚೆನ್ನಾಗಿದೆ. ದೊಡ್ಡದಿದೆ ಜೆ ಪಿ ಪಾರ್ಕು. ಇವಾಗ ನೋಡ್ತಾ ಇರ್ಬೋದು ನೀವು ಸುಸ್ವಾಗತ ಅಂತೇಳಿ ಒಂದು ಬೋರ್ಡ್ ಕೂಡ ಹಾಕಿದ್ದಾರೆ, ನಿಮಗೆ ಕಾನ್ಸಲ್ ಅನ್ಕೋತೀನಿ. ಇಲ್ಲಿ ಸುಸ್ವಾಗತ ಇದೆ, ಸಂಗೀತ ಕಾರಂಜಿ ಅಂತ ಇದೆ. ಇವಾಗ ಓಪನ್ ಇಲ್ಲ ಅನಿಸುತ್ತೆ, ಕರೋನಾ ಸಲುವಾಗಿ ಕ್ಲೋಸ್ ಮಾಡಿದರು, ಕರೋನಾ ಸಲುವಾಗಿ ಇವಾಗ ಓಪನ್ ಮಾಡಿಲ್ಲ ಅನಿಸುತ್ತೆ ಇನ್ನೂವರೆಗೂ ಕೂಡ. ಇಲ್ಲಿ ನೋಡಿ ಬ್ರಿಡ್ಜ್ ಎಲ್ಲನೂ ಕೂಡ ಮಾಡಿದ್ದಾರೆ, ಬ್ರಿಡ್ಜ್ ಕೂಡ ಮಾಡಿದ್ದಾರೆ ಚಿಕ್ಕ ಮಕ್ಕಳಿಗೆಲ್ಲ ಹೋಗೋಕ್ಕೆ, ತುಂಬ ಚೆನ್ನಾಗಿದೆ. ನಂತರ ಇದೊಂದು ಒಂದು 5-6 ಸತಿ ಅನ್ಕೋತೀನಿ ನಾನು ಬರ್ತಾ ಇರೋದು ಇವಾಗ, ಸಖತ್ತಾಗಿದೆ. ಅಲ್ಲಿ ನೋಡಿ ಬ್ರಿಡ್ಜ್ ಮೇಲೆಲ್ಲ ಹೋಗ್ತಾ ಇದ್ದಾರೆ, ಇಲ್ಲಿ ನೀರೆಲ್ಲ ಇದ್ದರೆ ಇನ್ನೂ ಚೆನ್ನಾಗಿರ್ತಿತ್ತು, ಬಟ್ ಇವಾಗ ಬೇಸಿಗೆ ಕಾಲ ಇರೋದ್ರಿಂದ ಇಲ್ಲ ಅನ್ಕೋತೀನಿ. ಓಕೆ, ಇಲ್ಲಿ ನೋಡಿ ಈ ಥರ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿದೆ ಕುತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ. ಬನ್ನಿ ನಾವು ಒಂದ್ಸಲ ಬ್ರಿಡ್ಜ್ ಮೇಲೆ ಹೋಗ್ಬರೋಣ. ಬ್ರಿಡ್ಜು
ಬ್ರಿಡ್ಜ್ ಮೇಲೆ ಬಂದಿದ್ದೀವಿ. ಇಲ್ಲಿ ವಾಟರ್ ಎಲ್ಲ ಇದ್ರೆ ತುಂಬ ಚೆನ್ನಾಗಿರ್ತಿತ್ತು. ಅದು ಬಂದ್ಬಿಟ್ಟು ಆ ಟ್ರ್ಯಾಕ್ ಬಂದ್ಬಿಟ್ಟು ನಿಮಗೆ ವಾಕ್ ಮಾಡೋಕ್ಕೆ ಅಲ್ಲಿ ಟ್ರ್ಯಾಕ್ ಇದೆ ನೋಡಿ, ಅದೆಲ್ಲನೂ ನಿಮಗೆ ವಾಕ್ ಮಾಡೋಕ್ಕೆ ಟ್ರ್ಯಾಕು. ನೀವು ಕೂಡ ವಾಕಿಂಗ್ ಮುಖಾಂತರ ಹೋಗ್ಬೋದು ಬರ್ಬೋದು. ನೋಡಿದ್ರೆ ನಿಮಗೆ ಇಲ್ಲಿ ಒಂದು ಬ್ರಿಡ್ಜ್ ಸಿಗುತ್ತೆ, ಕೆಳಗಡೆ ವಾಟರ್ ಇರಬೇಕಿತ್ತು, ಚೆನ್ನಾಗಿ ಚೆನ್ನಾಗಿರ್ತಿತ್ತು. ಈ ಥರ ಬ್ರಿಡ್ಜು ಇಲ್ಲಿ ಕುತ್ಕೊಳ್ಳೋಕ್ಕೆ ಎಲ್ಲರೂ ಸುಮ್ಮನೆ ಕುತ್ಕೊಂಡು ಫೋಟೋ ತಗೊಳ್ಳೋದು ಎಲ್ಲನೂ ಮಾಡ್ಬೋದು. ನಿಮಗೆ ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ, ಇದು ಫಸ್ಟ್ ಲಾಗ್ ಆಗಿರೋದ್ರಿಂದ ನಮ್ಮದು ಈ ಥರ ವಿಡಿಯೋ ಮಾಡ್ತಾ ಇರೋದು ಇದೇ ಫಸ್ಟ್ ಟೈಮು. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಜನ ಇದ್ದಾರೆ ಇಲ್ಲಿ, ನೀವು ನೋಡ್ತಾ ಇರ್ಬೋದು ಜನಗಳ ಕುತ್ಕೊಳ್ಳೋಕ್ಕೆ ಹಂಚು ಕೂಡ ಮಾಡಿದ್ದಾರೆ. ಈ ರೀತಿ ಕುತ್ಕೊಳ್ಳೋದು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಇಲ್ಲಿ ಮರಗಳೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಕುತ್ಕೊಂಡ್ಬಿಟ್ಟು ಈ ರೀತಿ ನೆಕ್ಸ್ಟ್ ಹೋಗಬೇಕು. ಇದೊಂದು ವೇ ಇದೆ, ಈ ರೀತಿನೇ ಹೋಗ್ಬೇಕು ಅಂತ ವೇ. ಆ ರೀತಿ ನಾವು ಹೋಗ್ತಾ ಇರಬೇಕು ಅಷ್ಟೇ. ಆಗ ನಾನು ಹೋಗ್ತಾ ಇದ್ದೀನಿ. ಇಲ್ಲಿ ಅಲ್ಲಲ್ಲಲ್ಲಿಗೆ ನಿಮಗೆ ಶೌಚಾಲಯ ಕೂಡ ಇರುತ್ತೆ, ವ್ಯವಸ್ಥೆ ಹೋಗ್ಬೋದು. ಇಲ್ಲಿ ಇಲ್ಲಿ ನಿಮಗೆ ಯಾವುದೇ ರೀತಿಯ ಫೀ ಇರೋದಿಲ್ಲ, ಅಂದರೆ ನೀವು ಇಲ್ಲಿ ಒಳಗಡೆ ಬಂದುಬಿಟ್ಟು ಒಳಗಡೆ ಬರೋಕ್ಕೆ ಫೀ ಏನಿಲ್ಲ. ಆರಾಮಾಗಿ ನೀವು ಈವ್ನಿಂಗ್ ಬಂದುಬಿಟ್ಟು ವಾಕ್ ಮಾಡ್ಕೊಂಡು ಹೋಗ್ಬೋದು ನಿಯರ್ಬೈ ಇರೋರು. ಇಲ್ಲಾಂದರೆ ನಾನು ದೂರ ಇದ್ದೀನಿ ಅಂದರೆ ಫ್ಯಾಮಿಲಿ ಕರ್ಕೊಂಡು ಒಂದ್ಸತಿ ಬರ್ಬೋದು, ಕಪಲ್ಸ್ ಇದ್ರೂ ಕೂಡ ಬರ್ಬೋದು. ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ ನೀವು ಕೂಡ ಹೇಗಿದೆ ಅಂತೇಳಿ. ಗ್ರೀನ್ ಆಗಿದೆ, ತುಂಬ ದೊಡ್ಡದು, ಆಲ್ಮೋಸ್ಟ್ ಒಂದು ಗೊತ್ತಿಲ್ಲ ಎಷ್ಟು ಎಕರೆ ಇದೆ ಅಂತೇಳಿ. ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ನನ್ನ ಹಿಂದ್ಗಡೆ ನೋಡ್ತಾ ಇರ್ಬೋದು ಬಿದಿರು ಇದೆ, ಬಿದಿರಿನ ಬೆಟ್ಟದ ಥರ ಇದೆ, ಬಿದಿರೆಲ್ಲ ಇದೆ. ಇಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬಿಟ್ಟು ನೀವು ಕೂಡ ಬರ್ಬೋದು, ಒಂದು ಫೋಟೋ ಶೂಟ್ನ ಮಾಡ್ಕೋಬೋದು. ಆಲ್ರೆಡಿ ಯಾರೋ ಒಬ್ಬರು ಫೋಟೋ ಶೂಟ್ನ ಮಾಡ್ತಾ ಇದ್ದಾರೆ, ಫೋಟೋ ಶೂಟ್ನ ನೀವು ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿದೆ. ನೀವೇನಾದ್ರು ಪ್ರೀ ವೆಡ್ಡಿಂಗ್ ಇದ್ದರೆ ಇಲ್ಲಿ ಬಂದು ಕೂಡ ನಿಮ್ಮ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ನ ಕೂಡ ನೀವು ಮಾಡ್ಕೋಬೋದು. ಇವಾಗ ನಾನು ಹೋಗ್ತಾ ಇರೋದು ಅದೇನೋ ಯಾವುದೋ ಒಂದು ಪ್ಲೇಸು, ಬಟ್ ಫೋಟೋ ಶೂಟ್ ಮಾಡೋಕ್ಕೆ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಬಂದಾಗ ಒಂದ್ಸತಿ ನಾನು ಅಲ್ಲಿ ಫೋಟೋ ಶೂಟ್ನ ಮಾಡಿಸಿ ಅಂದರೆ ಫೋಟೋನ ತೊಗೊಂಡಿದ್ದೆ. ನೋಡಿ ಯಾವ ಕಡೆ ನೋಡಿದ್ರು ಆ ಕಡೆ ಮರಗಳೇ ಕಾಣುತ್ತೆ ನಿಮಗೆ, ಫುಲ್ 360 ಡಿಗ್ರಿ ಫುಲ್ ಮರಗಳಿದೆ, ತುಂಬ ದೊಡ್ಡ ಉದ್ಯಾನವನ. ನಾನು ಇನ್ನೂ ಕಾಲ್ಭಾಗನು ಬಂದಿಲ್ಲ ಅನ್ಕೋತೀನಿ. ಇಲ್ಲಿ ಇಲ್ಲಿ ಒಂದೊಂದ್ಸಲ ನೀರೆಲ್ಲ ಇರುತ್ತೆ, ನಾರ್ಮಲ್ ಮಳೆಗಾಲ ಟೈಮಲ್ಲೆಲ್ಲ ನೀರೆಲ್ಲ ಇರುತ್ತೆ. ಇವಾಗ ನೀರು ಯಾವುದೂ ಸದ್ಯಕ್ಕಿಲ್ಲ. ಈ ತಾಳೆವನ ಅಂತೇಳಿ ಬರೆದಿದ್ದಾರೆ, ತಾಳೆವನ ಇಲ್ಲಿ ಚೆನ್ನಾಗಿದೆ ನೋಡಿ. ಇಲ್ಲಿ ನಿಮಗೆಲ್ಲ ಈ ರೀತಿ ಮರಗಳೆಲ್ಲ ಸಿಗುತ್ತೆ ಈ ಜಾಗದಲ್ಲಿ ಅಷ್ಟೇ. ಇಲ್ಲಿ ನೀವು ಇದು ಒಂದು JP ಪಾರ್ಕ್ನ ಏನು ಫುಲ್ ಏನಾದ್ರು ನೀವೇನಾದರೂ ಒಂದು ರೌಂಡ್ನ ಹಾಕ್ಬಿಟ್ರೆ ಸಾಕು, ಇದಕ್ಕೆ ಯಾವುದೇ ರೀತಿಯ ವಾಕಿಂಗ್ ಮಾಡಬೇಕು ಆ ಥರ ಏನಿಲ್ಲ. ಒಂದೇ ರೌಂಡ್ ಒಂದು ರೌಂಡ್ ಹಾಕಿದ್ರೆ ಸಾಕು, ಅದೇ ಕಂಪ್ಲೀಟ್ ಆಗಿಬಿಡುತ್ತೆ. ನೋಡ್ತಾ ಇರ್ಬೋದು ಯಾವ ಕಡೆ ಆ ಕಡೆ ಹೇಳಿದ್ರು, ಇದು ತಾಳೆ ಮರ ಅನಿಸುತ್ತೆ ಇದು. ಬನ್ನಿ ಬೇರೆ ಕಡೆ ಹೋಗೋಣ. ಇಲ್ಲಿ ನಿಮಗೆ ಜಿಮ್ದೆಲ್ಲನೂ ಐಟಮ್ ಸಿಗುತ್ತೆ. ಇಲ್ಲಿ ಫ್ರೀ ಆಗಿ ಬಂದುಬಿಟ್ಟು ನೀವು ಜಿಮ್ನ ಕೂಡ ಮಾಡ್ಕೋಬೋದು. ಇಲ್ಲಿ ನೋಡ್ತಾ ಇರ್ಬೋದು ನೀವು ಜಿಮ್ ಪ್ಲೇಸಸ್ ಎಲ್ಲನೂ ನೀವು ಇಲ್ಲಿ ಮಾಡ್ಬೋದು. ಕಾರಂಜಿ ನಡೆಯೋದು ಇಲ್ಲೇ ಒಳಗಡೆ, ಇಲ್ಲಿ ಇಲ್ಲೇ ಒಳಗಡೆ ಕಾರಂಜಿ ನಡೆಯುತ್ತೆ. ಒಂದು 2-3 ಸತಿ ನಾನು ಕಾರಂಜಿ ಕೂಡ ನೋಡಿದ್ದೀನಿ, ಬಟ್ ಕರೋನಾ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ ಇದನ್ನ ಕಾರಂಜಿನ ಕ್ಲೋಸ್ ಮಾಡಿದ್ದಾರೆ. ನೀವು ಕೂಡ ನೋಡ್ಬೋದು ಒಳಗಡೆ ಎಲ್ಲ ತುಂಬ ಸ್ಥಿತಿಗೆ ಬಂದಿರುತ್ತೆ. ಇವಾಗ ಕರೋನಾ ಕೂಡ ಕಡಿಮೆ ಆಗ್ತಾ ಇದೆ, ಇನ್ನೂ ಸ್ವಲ್ಪ ದಿನದಲ್ಲೇ ಇದನ್ನು ಓಪನ್ ಮಾಡ್ಬೋದು ಕಾರಂಜಿನ. ಗೊತ್ತಿಲ್ಲ ಇವಾಗ ಓಪನ್ ಮಾಡ್ತಾರೆ ಅಂತ, ಬಟ್ ಸದ್ಯಕ್ಕೆ ಮಾತ್ರ ಕ್ಲೋಸ್ ಇದೆ. ನೀವೇನಾದರೂ ಇಲ್ಲಿಗೆ ಒಂದ್ಸತಿ ವಿಸಿಟ್ ಮಾಡಿದ್ರೆ ನಿಮಗೆ ಕಾರಂಜಿ ಅಂತೂ ಸಿಗಲ್ಲ. ನೀವು ಇದೇನೇ ಗಾರ್ಡನ್ ಇದೆ, ಉದ್ಯಾನವನ ಇಲ್ಲಿ ತಿರುಗಾಡ್ಕೊಂಡು ಹೋಗ್ಬೇಕಷ್ಟೇ. ಇಲ್ಲಿ ನಿಮಗೆ ಇಲ್ಲಿ ಬಂದಿದೆ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದರೆ ಇಲ್ಲಿ ತಗೊಂಡ್ಬಿಟ್ಟು ಅವ್ರಿಗೆ ಕೂಡ ಖುಷಿ ಪಡಿಸ್ಕೊಂಡು ಕರ್ಕೊಂಡು ಹೋಗ್ಬೋದು. ಓಕೆ ಫ್ರೆಂಡ್ಸ್, ಇಷ್ಟೇ ಇರೋದು ಇಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.